ಅಂಕು ಡಿಂಕು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮತ್ತಷ್ಟು ಅವಮಾನ ವರದಿಗಳನ್ನ ಹೆಕ್ಕಿ ತಂದು ನಮ್ಮ ಸೋನಿಯಾ ಜಿ ಸೋನಿ ಅಜ್ಜಿ ಅವರು ಬಂದಿದ್ದಾರೆ. ಓವರ್ ಟು ಅಜ್ಜಿ ಅವಮಾನ ವರದಿಗೆ. ಥ್ಯಾಂಕ್ ಯು ಇಂದು, ಎಲ್ರಿಗೂ ಅವಮಾನ ವರದಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸೋನಿ ಅಜ್ಜಿ, ಅವಮಾನ ವರದಿಯೊಂದಿಗೆ ನಿಮ್ಮ ಮುಂದಿದ್ದೇನೆ. ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಿ ಮಾಡಿ ಬಹಳವೇ ಬೆವತಕೊಂಡಿರುವುದರಿಂದ ಅವರ ಬದಲಿಗೆ ಫ್ರೆಶ್ ಆಗಿ ಮೇಕಪ್ ಮಾಡಿಕೊಂಡಿರುವ ನಟಿ ಮನೆಯರುಗಳು ಪ್ರಚಾರಕ್ಕೆ ಇಳಿದಿರುವುದರಿಂದ ಆಹ್ಲಾದಕರ ವಾತಾವರಣ ಉಂಟಾಗಿದೆ. ಇತನ್ಮಧ್ಯೆ ಅಡ್ಡಮತ ಪ್ರವೀಣರಿಗೆ ಟಿಕೆಟ್ ನೀಡಿದ ಕಾರಣ ಸುದರ್ಶನ್ ಅವರು ಸುದರ್ಶನ ಚಕ್ರಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಗಿರ್ ಎಂದು ತಿರುಗಿರುವುದರಿಂದ ಬೆಚ್ಚನೆಯ ಮಾರುತ ಬೀಸಿರುವ ವರದಿಯಾಗಿದೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ ದಾರಿ ಕಾಣದಾಗಿದೆ ಎಂದು ಹಾಡುತ್ತಿರುವುದರಿಂದ ಅಲ್ಲಿನ ಭಾಜಪದಲ್ಲಿ ಮೋಡ ಕವಿದ ವಾತಾವರಣ ಉಂಟಾಗಿದೆ. ಅಪ್ಪನೊಡನೆ ಹೋಗಲಾರದೆ ಇಲ್ಲಿಯೂ ಇರಲಾರದೆ ಇರುವ ಪರಿಸ್ಥಿತಿಯಲ್ಲಿರುವ ಇವರಂತೆಯೇ ಹಲವಾರು ಭಾಜಪದವರು ಪರಿಸ್ಥಿತಿಯೂ ಆಗಿದ್ದು ಅನಿಶ್ಚಿತತೆಯ ವಾತಾವರಣ ಉಂಟಾಗಿದೆ. ಇದ್ದ ಬೆಲ್ಲದ ಸಿಹಿಯು ಇಲ್ಲವಾಗಿರುವುದರಿಂದ ಎಲ್ಲೆಡೆ ಕಹಿಯಾದ ಚಾಹಿ ಕಂಡು ಬಂದಿದೆ. ನಾವು ಯಾರೊಂದಿಗೆಯೂ ಸಂಬಂಧವನ್ನು ಮೈತ್ರಿಯನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ಜೆಡಿಎಸ್ ಹೇಳಿರುವುದರಿಂದ ಆ ಪಕ್ಷದ ಟಿಕೆಟ್ ಪಡೆಯಲು ಕ್ಯೂ ನಿಂತಿದ್ದ ಕೆಲವು ಮಣ್ಣಿನ ಮಕ್ಕಳಿಗೆ ಬರಗಾಲ ಮುಂದುವರಿದಂತಾಗಿದೆ. ಈತನ್ಮಧ್ಯೆ ಗೌಡರ ಕಾವೇರಿ ಪರ ಗುಡುಗಿಗೆ ಜಯಲಲಿತಾ ನಡುಗಿರುವುದರಿಂದ ಚೆನ್ನೈನಲ್ಲಿ ಸಣ್ಣದೊಂದು ಸುನಾಮಿ ಉಂಟಾದ ವರದಿಯಾಗಿದೆ. ಬಿಎಸ್ಆರ್ನ ವಾತಾವರಣದಲ್ಲಿ ಸದ್ಯಕ್ಕೆ ಹೆಚ್ಚಿನ ಬದಲಾವಣೆ ಇರುವುದಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ನರ್ಸ್ ಜಯಲಕ್ಷ್ಮಿ ಸೇರಿದರೆ ಮುತ್ತಿನಂತಹ ವಾತಾವರಣ ಸೃಷ್ಟಿಯಾಗುವ ಸಂಭವವಿದೆ. ಇಲ್ಲಿಗೆ ನಮ್ಮ ಈ ಅವಮಾನ ವರದಿ ಮುಕ್ತಾಯವಾಯಿತು. ಮುಂದಿನ ಅವಮಾನ ವರದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆದರೆ ನೀವು ನಮ್ಮ ನೇರ ದಿಟ್ಟ ನಿರಂತರವಾದ ಸುವರ್ಣ ನ್ಯೂಸನ್ನೇ ನೋಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ.